ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ನಗರದಲ್ಲಿ 6 ಉದ್ಯಾನವನಗಳ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದ್ದು ಈ ಪೈಕಿ ಈಗಾಗಲೇ 5 ಉದ್ಯಾನವನಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿವೆ 1 ಉದ್ಯಾನವನದ ಕಾರ್ಯ ಪ್ರಗತಿಯಲ್ಲಿದೆ ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜು ವಿಧಾನ ಪರಿಷತ್ತಿನಲ್ಲಿ ಇಂದು ತಿಳಿಸಿದ್ದಾರೆ ಸದನ ಆರಂಭವಾದಾಗ ಸಭಾಪತಿಗಳು ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಕಲ್ಪಿಸಿದರು ಆಗ ಮಾಹಿತಿ ನೀಡಿದ ಸಚಿವ ಬೈರತಿ ಬಸವರಾಜು ನಗರಗಳ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ರೂಪಿಸಿ ಮೂಲಸೌಕರ್ಯ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಪೂರೈಸಲಾಗುತ್ತಿದೆ ಅಮೃತ ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿರುವ ಕಾಮಗಾರಿಗಳಲ್ಲಿ 5 ವರ್ಷದ ಒಳಗಾಗಿ ದೋಷಗಳು ಕಂಡುಬಂದರೆ ಗುತ್ತಿಗೆದಾರರನ್ನೇ ಹೊಣೆಗಾರರನ್ನಾಗಿಸಲಾಗುವುದು ಎಂದು ತಿಳಿಸಿದರು ಸದಸ್ಯರು ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರಕ್ಕೆ ವಿಶೇಷವಾಗಿ ಕುಡಿಯುವ ಯೋಜನೆಯನ್ನು ನಾನು 3 ಬಾರಿ ಬಳ್ಳಾರಿ ನಗರಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ ಮನೆ ಹಿರಿಯ ಸದಸ್ಯರಾದಂತ ಅಲಂ ವಿರುದ್ಧಪ್ಪನವರು ನಾನು ಮತ್ತೆ ಕೊಂಡಯ್ಯನವರು ಆ ಯೋಜನೆಯನ್ನು ಕೂಡ ಅನುಷ್ಠಾನಗೊಳಿಸಿ ಇವತ್ತು ಬಳ್ಳಾರಿ ನಗರಕ್ಕೆ ನೀರು ಸರಬರಾಜು ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಅದಲ್ಲದೆ ಈಗ ಅವರು ಹೇಳ್ತಾ ಇದ್ದಾರೆ ಏನು ಸಿರುಗುಪ್ಪ ನಗರಕ್ಕೆ ಏನು 98.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ನಮಗೆ ನಾನು ಅದನ್ನೆಲ್ಲ ತಯಾರು ಮಾಡಿ ಈಗ ನಮ್ಮ ಬೋರ್ಡ್ಗೆ ಮೀಟಿಂಗ್ ಇಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀನಿ ಈ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಮನವಿಯನ್ನು ಮಾಡಿದ್ದೇನೆ ಸಾಕಷ್ಟು ನೀರಾವರಿ ನೀರು ಇರತಕ್ಕಂಥ ಪ್ರದೇಶಕ್ಕೆ ನೀರನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನಮಗೆ ಅನುದಾನವನ್ನು ಹೆಚ್ಚು ಕೊಡಬೇಕು ಅಂತ ಒಂದು ಮಾತನ್ನು ಹೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಕಾರಾತ್ಮಕ ಒಪ್ಪಿಕೊಂಡಿದ್ದಾರೆ ಈ ಅವಧಿಯಲ್ಲಿ ಏನೇನು ಉಳಿದ ಕಾಮಗಾರಿಗಳಿದೆ ಇದನ್ನು ಎತ್ಕೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಕುಡ್ತಿ ನೀರು ಕೂಡ ಹೇಳಿದ್ದಾರೆ ಅವರು ಕುಡ್ತಿನಿ ಪಟ್ಟಣಕ್ಕೆ ಬೇಕು ಅಂತ ಮಾತ್ರ ಹೇಳಿದ್ದಾರೆ ಈ ಏನು ಉಳಿದ ಎಲ್ಲ ಪಟ್ಟಣಗಳು ಏನು ಹೇಳಿದ್ದಾರೆ ಕುಡ್ತಿನಿ ಮತ್ತೆ ಸಂಡೂರು ಕುರೆಕೊಪ್ಪ ಮತ್ತೆ ಕಮಲಾಪುರ ಮತ್ತೆ ಮರಿಯಮ್ನಹಳ್ಳಿ ಉಳಿದ ಎಲ್ಲ ಪಟ್ಟಣಗಳು ಕೂಡ ಈ ಅಮೃತ್ 2ನಲ್ಲಿ ಯೋಜನೆಯನ್ನು ಅಂತಂತವಾಗಿ ನಾವು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸ್ತಾ ಇದೆ ಸನ್ಮಾನ್ಯ ಸಭಾಪತಿಗಳೇ ಬಿಎಂಎಲ್ದಿಂದ ನಮ್ಮ ಕೆಡಿಬಿ ಕೋಲಾರ ಜಿಲ್ಲೆಯಲ್ಲಿರುವ ಬಿಎಂಎಲ್ ಕಾರ್ಖಾನೆ ಖಾಸಗೀಕರಣಗೊಳ್ಳುವುದರಿಂದ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳು ಹೆಚ್ಚಲಿವೆ ಮತ್ತು ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು ಬಿಎಂಎಲ್ ಕಾರ್ಖಾನೆಯನ್ನು ಮುಚ್ಚುವ ಚಿಂತನೆ ಸರ್ಕಾರಕ್ಕೆ ಇಲ್ಲ ಕೇಂದ್ರ ಸರ್ಕಾರ ಮತ್ತು ಖಾಸಗಿ ಸಹಯೋಗದಲ್ಲಿ ಕಾರ್ಖಾನೆ ಕಾರ್ಯನಿರ್ವಹಿಸಲಿದೆ ರಾಜ್ಯದ ಕಾರ್ಖಾನೆಗಳಲ್ಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡದೇ ಇರುವುದು ತಮ್ಮ ಗಮನಕ್ಕೆ ಬಂದರೆ ಅಂತಹ ಕೈಗಾರಿಕೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಇದೇ ವೇಳೆ ಬಿಎಂಎಲ್ ಕಾರ್ಖಾನೆಯನ್ನು ರಾಜ್ಯ ಸರ್ಕಾರವೇ ನಿರ್ವಹಿಸಬೇಕು ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದರು ರಿಮೈನಿಂಗ್ ಇರುವಂತದ್ದು ಅಲ್ಲಿರುವಂತಹ ಎಂಪ್ಲಾಯ್ಮೆಂಟ್ ಮತ್ತು ಪಬ್ಲಿಕ್ ಸೇರಿದೆ ಅದನ್ನ ಯಾವುದೇ ರೀತಿಯಿಂದ ಬಂದ್ ಆಗುದಿಲ್ಲ ತಮಗೆ ಸ್ಪಷ್ಟನೆ ಕೊಡ್ತಾ ಇದ್ದೇನೆ ಈ ರೀತಿ ಇರುವಂತದನ್ನ ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಸಿಸಿಎದವರು 2016ರಲ್ಲೇ ಡಿಸಿಷನ್ ತಗೊಂಡಿದ್ದಾರೆ ಈ ರೀತಿ ಇರುವಂತದ್ದು ಮಾಡಬೇಕು ಅನ್ನೋದು ಪಬ್ಲಿಕ್ ಸೆಕ್ಟರ್ ಮಾಡುವಾಗ ಆ ಉದ್ದೇಶದಿಂದ ಮಾಡಿದ್ರು ಅದು ಕೆಲಸ ಇಲ್ಲ ಅಂದ್ಕೊಳ್ಬೇಡಿ ಈ ದೇಶದಲ್ಲಿ ಇವತ್ತು 58% ಸಂಪತ್ತು 1% ಅಲ್ಲಿದೆ 10% ಸಂಪತ್ತು 78% ಅಲ್ಲಿದೆ ತಾವೇ ಹೇಳ್ತಾ ಇರ್ತೀರಾ ಸಮಪಾಲು ಸಮಪಾಲು ಅಂತ ಹೇಳಿ ಅವ್ರು ಎಲ್ಲೂ ಆಗೋದೇ ಇಲ್ಲ ತಾವು ಖಾಸಗೀಕರಣ ಮಾಡಿದ ಮೂಲ ಉದ್ದೇಶ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಸಾಮಾಜಿಕ ನ್ಯಾಯ ನಮ್ಮ